ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ರಿಗೂ ಕನಸುಗಳಿರ್ತವೆ ಆ ಕನಸುಗಳನ್ನು ಮುಟ್ಟೋದಕ್ಕಂತ ಅನೇಕ ಸ್ಯಾಕ್ರಿಫೈಸ್ ಅನ್ನು ಮಾಡ್ತೀವಿ ಪ್ರಿಪ್ರೇಷನ್ ಮಾಡ್ತೀವಿ ಆ ಆ ತಯಾರಿಯ ಜೊತೆ ಜೊತೆಗೆ ಒಂದು ಪಾಸಿಟಿವ್ ಹೋಪ್ನಲ್ಲಿ ಹೆಜ್ಜೆ ಇಡ್ತಾ ಮುಂದೆ ಸಾಕ್ತೀವಿ ನಾಳೆ ಚೆನ್ನಾಗಾಗತ್ತೆ ಎಸ್ ಇವತ್ತು ನಾನು ಕಷ್ಟಪಟ್ಟಿದ್ದೀನಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಅನೇಕರು ಮಾತನಾಡಿರ್ತಾರೆ ನಮ್ಮ ಜೊತೆಗೂ ಅವರ ಆನ್ಸರ್ಸ್ಗಳನ್ನು ಕೇಳಿರ್ತೀವಿ ಅವರ ಕಮೆಂಟ್ಸ್ಗಳನ್ನು ಓದಿರ್ತೀವಿ ಇದೆಲ್ಲದರ ಆಧಾರದ ಮೇರೆಗೆ ಗಮನಿಸಿದಾಗ ಯೂತ್ ಅನ್ನೋದೇನಿದೆ ಇದು ತುಂಬಾ ಶಕ್ತಿಶಾಲಿ ಒಂದು ಫೇಸು ಆದರೆ ಅವರ ಆಲೋಚನೆಗಳಿದ್ದಾವಲ್ಲ ಅದು ಅವರನ್ನು ರೂಪಿಸುತ್ತೆ ಅನ್ನೋದನ್ನ ನಾವೆಲ್ಲರೂ ಸೇರಿದಂತೆ ನಾನು ನನ್ನ ಥರದ ನನ್ನ ವಯೋಮಾನದ ಅನೇಕರು ಮರ್ತು ಬಿಡ್ತೀವ ಅಂತ ಅನಿಸುತ್ತೆ ಅದೇ ವಿಚಾರದ ಬಗ್ಗೆ ನಾನು ನಿಮಗೆ ಇಲ್ಲಿ ತಿಳಿಸೋದಕ್ಕೆ ಬಂದಿದ್ದೀನಿ ಯಾಕೆ ಗೊತ್ತಾ ನೋಡಿ ನನ್ನ ತಂದೆ ತಾಯಿ ಈಗ ನನಗೆ ಒಂದೊಳ್ಳೆ ಟಾಪ್ ಸ್ಕೂಲಲ್ಲಿ ಓದಿಸಿ ಒಳ್ಳೆ ಕಾಲೇಜಲ್ಲಿ ಶಿಕ್ಷಣ ಕೊಟ್ಟು ಎಲ್ಲ ಥರದ ಫೆಸಿಲಿಟಿಯನ್ನು ಕೊಟ್ಟು ನಾನೀಗ ಈ ಹಂತಕ್ಕೆ ಬರೋದಕ್ಕೆ ಏನು ಮಾಡಿದ್ದಾರೆ ಇದೇ ಥರದ ಸ್ಟ್ಯಾಂಡರ್ಡ್ ನಾನು ಈಗ ನನ್ನ ಫ್ಯಾಮಿಲಿಗೆ ಕೊಡೋದು ಅಂದರೆ ನನ್ನ ಮಕ್ಕಳಿಗೆ ಅಥವಾ ನನ್ನ ಕುಟುಂಬವನ್ನು ನೋಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸಿಚುವೇಶನ್ ತುಂಬ ಬದಲಾಗಿದೆ ಭಾರತದಲ್ಲಂತೂ ಬದಲಾಗಿದೆ ಸೊ ಇದರ ಆಧಾರದ ಮೇಲೆ ನೋಡಿದಾಗ ಕೆಲ ಪಾಠಗಳನ್ನು ನಾವು ಕಲಿಬೇಕು ಕೆಲ ತ್ಯಾಗಗಳನ್ನು ಮಾಡಿ ಜೀವನ ಪೂರ್ತಿ ಖುಷಿಯಾಗಿರುವ ಮಾರ್ಗ ಕಂಡುಕೊಳ್ಬೇಕು ಆ ತ್ಯಾಗ ಎಷ್ಟು ವರ್ಷ ಮಾಡಬೇಕು ನಾನು ಯಾವ ಥರ ತ್ಯಾಗ ಮಾಡಬೇಕು ನಾನು ಆ ತ್ಯಾಗದಿಂದ ನನಗೆ ನನ್ನ ಕುಟುಂಬಕ್ಕೆ ತುಂಬ ಸಮಸ್ಯೆ ಏನಾಗೋದಿಲ್ಲ ತಾನೇ ಇಲ್ಲ ಸಮಸ್ಯೆ ಎಲ್ಲ ಏನೂ ಆಗೋದಿಲ್ಲ ಆದ್ರೆ ನೀವು ಈಗ ಕಷ್ಟ ಪಡ್ಲಿಲ್ಲ ಅಂತಂದ್ರೆ ಜೀವನ ಪೂರ್ತಿ ಒಂದು ಹಂತದ ಸ್ಟ್ರಗಲ್ನಲ್ಲೇ ಮುಂದೆ ಹೋಗ್ಬಿಡ್ತೀರಿ ಆದ್ರೆ ಈಗ ಇನ್ನೊಂದೆರಡು ಮೂರು ವರ್ಷ ಕಷ್ಟಪಟ್ಬಿಟ್ರೆ ಜೀವನ ಪೂರ ಆರಾಮಾಗಿರ್ತೀರಿ ಸೊ ಯಾವುದು ಅನ್ನೋದನ್ನ ನಾವು ನಿರ್ಧಾರ ಮಾಡಿಕೊಳ್ಬೇಕು ಅಂಥ ಹಾದಿಯಲ್ಲಿ ಈ ಪಾಠಗಳು ಈ ವಿಡಿಯೋದಲ್ಲಿ ಚರ್ಚೆ ಆಗುವ ಪಾಠಗಳು ನಿಮ್ಮ ಸಹಾಯಕ್ಕೆ ಬಂದೇ ಬರುತ್ತೆ ಯಾವುವು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ನಾವು ಜೀವನ ಶೈಲಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ನಮ್ಮ ಜನರೇಷನ್ ಹಾಗೆ ನನಗೆ ಗೊತ್ತಿಲ್ಲ ಅನೇಕರು ಹಾಗೇನೆ ಪಿಯರ್ ಪ್ರೆಷರ್ ಪಕ್ಕದವನು ಪಕ್ಕದ ಮನೆಯವನು ಯಾವುದೋ ಒಂದು ಟೂ ಹಂಡ್ರೆಡ್ ಸಿ ಸಿ ಬೈಕಲ್ಲಿ ಓಡಾಡ್ದ ನಾನ್ ಸ್ಪ್ಲೆಂಡರ್ ಮುಟ್ಟಲ್ಲ ನನಗೆ ಅಂಥದ್ದೇ ಬೈಕ್ ಬೇಕು ಅವನು ಶೋರೂಮ್ ಗಾಡಿ ತೊಗೊಂಡಿದ್ದ ನಾನು ಯಾಕೆ ಇದ್ರಲ್ಲಿ ಓಡಾಡಲಿ ಸೆಕೆಂಡ್ಸ್ ಗಾಡಿ ನನಗೆ ಬೇಕಾಗೇ ಇಲ್ಲ ನಾನು ಯಾಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸ್ಲಿ ನನಗೆ ನನಗೆ ಹೊಸ ಫೋನ್ ಇಲ್ಲ ಆಗೋದೇ ಇಲ್ಲ ನನಗೆ ಒಳ್ಳೆ ಲ್ಯಾಪ್ಟಾಪ್ ಬೇಕು ಸಿಕ್ಕಾಪಟ್ಟೆ ಒಳ್ಳೆ ಫೀಚರ್ಸ್ ಇರಬೇಕು ಗೇಮ್ ಆಡೋದಕ್ಕೆ ಟಾಪ್ ಕ್ಲಾಸ್ ಫೋನೇ ಬೇಕು ಇಂಟರ್ನೆಟ್ ಕನೆಕ್ಷನ್ ಬೇಕು ಅಯ್ಯೋ ಡಾಟಾ ಸ್ಲೋ ಇದ್ದರೆ ಮುಗ್ದೇ ಹೋಯ್ತು ಉಸಿರು ಕಟ್ಟಿದಂಗೆ ಆಗ್ಬಿಡುತ್ತೆ ಸೊ ನಾವು ಲೈಫ್ ಸ್ಟೈಲಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಇದು ಮೊದಲ ತಪ್ಪು ಲೈಫ್ ಸ್ಟೈಲಲ್ಲಿ ಎಲ್ಲಿ ಬೇಕೋ ಅಲ್ಲಿ ಕಾಂಪ್ರಮೈಸ್ ನೀವು ಮಾಡಲೇಬೇಕು ಮಾಡಿಲ್ಲ ಅಂತ ಅಂದರೆ ತುಂಬ ಕಷ್ಟ ಅದು ನಿಮಗೆ ಒಂದು ರೀತಿ ಕೆಟ್ಟ ಅಭ್ಯಾಸ ಆಗ್ಬಿಡುತ್ತೆ ಹೊಸ ಫೋನ್ ಕಾಣ್ತು ಬೇಕು ಹೊಸ ಗಾಡಿ ಕಾಣ್ತು ಬೇಕು ವಾರಕ್ಕೆ ಒಂದ್ಸತಿ ಎಲ್ಲೋ ಆಚೆ ಹೋಗಿ ತಿನ್ನೋದು ಅಭ್ಯಾಸ ಬಲ ಹೋಗ್ಲೇಬೇಕು ವಾರಕ್ಕೆ ಎರಡು ಸಾವಿರ ಖರ್ಚು ಮಾಡಿಲ್ಲ ಅಂದ್ರೆ ನೆಮ್ಮದಿನೇ ಇಲ್ಲ ಹಂಗಾಗೋದು ಬೇಡ ಲೈಫ್ ಸ್ಟೈಲಲ್ಲಿ ಕಾಂಪ್ರಮೈಸ್ ಫಸ್ಟ್ ಮಾಡ್ಕೊಳ್ಳಿ ಎರಡನೆಯದು ಬಾಡಿಗೆ ಸುತ್ತಾಟಕ್ಕೆ ಅಥವಾ ಎಂಟರ್ಟೈನ್ಮೆಂಟ್ಗೆ ಲೀಶರ್ಗೆ ಸುಮ್ನೆ ಕಾಲಹರಣ ಮಾಡೋದಕ್ಕಂತ ಖರ್ಚು ಮಾಡ್ತೀವಿ ನಾವು ಕಾಲಹರಣ ಮಾಡೋದಕ್ಕೆ ಖರ್ಚು ಮಾಡ್ತೀವಿ ಟೈಮ್ ವೇಸ್ಟ್ ಮಾಡೋದು ಅದು ಸಮಯವನ್ನು ನಾವು ಯೂಸ್ ಮಾಡಿಕೊಳ್ಳೋದು ಬೇರೆ ಕಾಲ ಹರಣ ಕಾಲಹರಣ ಅಂತಿದೆ ಅಲ್ಲೇ ಅದಕ್ಕೂ ನಾವು ದುಡ್ಡು ಖರ್ಚು ಮಾಡ್ತೀವಿ ರೆಂಟ್ ಬಿಡಿ ರೆಂಟ್ ಅಲ್ಲಿ ನಮ್ದು ಏನಾಗ್ಬಿಡುತ್ತೆ ಅಂತ ಅಂದ್ರೆ ಸ್ವಲ್ಪ ಪ್ಲಾನ್ ಮಾಡಿ ಲೀಸಿಗೆ ಹೋದ್ರೂ ನಿಮಗೆ ಸ್ವಲ್ಪ ಲಾಭನೇ ಇಲ್ಲ ಹಂಗಾಗೋದಿಲ್ಲ ಕಾಂಪ್ರಮೈಸ್ ಆಗೋದೇ ಇಲ್ಲ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚಿಕ್ಕ ಮನೇಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಒಂದೆರಡು ವರ್ಷ ಆದ್ಮೇಲೆ ಲೀಸ್ಗೆ ಹೋಗ್ಬೋದು ನಾನು ನಂಗೆ ಆ ಅಮೌಂಟ್ ಉಳಿಯತ್ತೆ ಹಂಗೆ ಯೋಚನೆ ಮಾಡೋಕೆ ಸಾಧ್ಯನೇ ಇಲ್ಲ ಇಲ್ಲ ನಾವು ಹೋದ ತಕ್ಷಣ ಚೆನ್ನಾಗಿರ್ಬೇಕು ಫೆಸಿಲಿಟಿ ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ ಸೊ ಈ ಥರದಕ್ಕೆ ಅನವಶ್ಯಕವಾಗಿ ನಾವು ಖರ್ಚು ಮಾಡ್ತೀವಿ ಇದರಲ್ಲೂ ನಾವು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ ನಮ್ಮ ಈ ಯೂತ್ ಅನಿಸಿಕೊಳ್ಳೋರು ಇದು ರಾಂಗ್ ಇದನ್ನು ನಾವು ಬದಲಾಯಿಸಿಕೊಳ್ಳಬೇಕು ಮೂರನೆಯದು ಒಂದು ಖಾಯಿಲೆ ಯಾರದ್ದೋ ಮದುವೆ ಶಾಪಿಂಗ್ ಟೂರ್ ಹೋಗಬೇಕು ಟೂರಿಗೆ ಅಂತಾನೆ ಟ್ರಾವೆಲಿಂಗು ಟ್ರಾವೆಲಿಂಗ್ ಅಂತಾನೆ ಶಾಪಿಂಗು ಅಥವಾ ಮನೆ ಎಲ್ಲೋ ಒಂದ್ ಕಡೆ ಶಿಫ್ಟ್ ಮಾಡ್ತೀರಿ ಬೇರೆ ಮನೆಗೆ ಮೂವ್ ಆನ್ ಆಗ್ತೀರಿ ಆಗ ಇಲ್ಲ ನನಗೆ ವಾಲ್ ಹಂಗ್ ಟಿವಿನೇ ಬೇಕು ಇಲ್ಲ ಈ ಮಂಚ ಆಗೋದೇ ಇಲ್ಲ ಇದು ಹಳೇದಾಗ್ಬಿಡಿದೆ ಹೊಸ ತಗೋಬೇಕು ನಾವು ಈ ತರ ಮನೆ ಖಾಲಿ ಮಾಡಿದಾಗ ಕೆಲ ಹಳೆ ವಸ್ತುಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದು ಅಂತ ಅನಿಸಿದ್ರು ಅದನ್ನ ರೀಪ್ಲೇಸ್ ಮಾಡೋದು ಸೊ ಇಂಥದ್ರಿಂದ ಏನೂ ಆಗೋದಿಲ್ಲ ನೀವು ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ ಡಿವಿಯೇಟ್ ಆಗ್ತಿರ್ತೀರಿ ನಿಮ್ಮ ಮಂತ್ಲಿ ಬಜೆಟ್ ನಿಂದ ಎಷ್ಟೋ ಅಮೌಂಟ್ ಸೋರಿಕೆ ಆಗಿ ಅದಕ್ಕೆ ವೇಸ್ಟ್ ಆಗಿ ಹರಿವಾಗ್ತಾ ಇರುತ್ತೆ ಸೊ ಆ ಕಾರಣಕ್ಕೆ ಅಂಥದ್ದನ್ನು ನಾವು ಮಾಡೋ ಹಾಗಿಲ್ಲ ಅದರ ಜೊತೆಗೆ ನೋಡಿ ನಮ್ದು ಹೆಂಗಾಗ್ಬಿಡುತ್ತೆ ಗೊತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ತಂದೆ ತಾಯಿ ನನಗೇನು ಕೊಟ್ಟಿದ್ದಾರೆ ಫೆಸಿಲಿಟೀಸ್ ಅದನ್ನ ನನ್ನ ಮಕ್ಕಳಿಗೆ ಕೊಡಬೇಕು ಅಂದ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಈ ಮೈಂಡ್ ಸೆಟ್ ನಲ್ಲಿ ನಾವು ಕಾಲೇಜ್ ದಿನಗಳಿಂದ ಕೆಲಸಕ್ಕೆ ಸೇರ್ಕೊಂಡ ದಿನಗಳಿಂದ ಪ್ರಮೋಷನ್ ದಿನಗಳಿಂದ ಏನೆಲ್ಲ ಅಭ್ಯಾಸಗಳನ್ನು ಮಾಡ್ಕೊಂಡು ಬಂದಿರ್ತೀವಿ ಮದುವೆ ಆಗಿ ಮಗು ಅಂದ ಕೂಡಲೇ ಅದಕ್ಕೆ ಚೇಂಜ್ ಆಗೋದು ಕಷ್ಟ ಸಡನ್ಲಿ ನೀವು ಏ ಇಲ್ಲ ಇಲ್ಲ ನಾನು ಇಷ್ಟು ಖರ್ಚು ಮಾಡೋದಕ್ಕಾಗೋದಿಲ್ಲ ಈಗ ಎಂಟರ್ಟೈನ್ಮೆಂಟಿಗೆ ನಾನು ಖರ್ಚು ಮಾಡೋಕ್ಕಾಗಲ್ಲ ಇಲ್ಲ ಬಾಡಿಗೆ ಮನೆ ನಾವು ಅಷ್ಟಿಷ್ಟೊಂದು ಕಾಸ್ಟ್ಲಿ ಮನೆಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ರೆ ತಿರ್ಗ ಅಗೇನ್ ಫ್ಯಾಮಿಲಿಗೂ ಅದನ್ನ ಹೊಂದಿಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಸೊ ಆ ಕಾರಣಕ್ಕೆ ಸೇವಿಂಗ್ ಅನ್ನೋದು ಒಂದು ಮೈಂಡ್ ಸೆಟ್ ಒಂದು ಹ್ಯಾಬಿಟ್ ಅದು ಅದು ಸಡನ್ಲಿ ಬರೋದಿಲ್ಲ ಸೇವಿಂಗ್ ಅನ್ನೋದು ನಿಮ್ಮ ಲೈಫ್ ಸ್ಟೈಲ್ನಲ್ಲೇ ಇರಬೇಕು ನಿಮ್ಮ ಜೀವನ ಶೈಲಿಯ ಜೊತೆ ಜೊತೆಗೆ ಅದು ಬರ್ತಿದೆ ಅಂತಂದರೆ ಕರೆಕ್ಟ್ ಅದು ನೀವು ನೋಡಿ ಈಗ ನೀವು ಫಾರ್ ಎಕ್ಸಾಂಪಲ್ ಮೂವತ್ತು ಪರ್ಸೆಂಟ್ ನಿಮ್ಮ ಸ್ಯಾಲ್ರಿ ಎಷ್ಟನ್ನು ಸೇವ್ ಮಾಡ್ತೀರಾ ಟೂ ಪರ್ಸೆಂಟನ್ನು ನೀವು ಯಾರಿಗೋ ದಾನ ಮಾಡೋಕೋ ಇಲ್ಲ ನಾನು ಈ ಥರ ಲಕ್ಸುರಿ ಖರ್ಚು ಮಾಡೋಕೋ ಅಥವಾ ಫೈವ್ ಪರ್ಸೆಂಟ್ ಖರ್ಚು ಮಾಡೋಕ್ಕೋ ಅಂತ ಎತ್ತಿಟ್ಕೊಳ್ಳಿ ಅಟ್ ಎನಿ ಕಾಸ್ಟ್ ಆ ಫೈವ್ ಪರ್ಸೆಂಟ್ ಬಿಟ್ಟು ಆಚೆ ಹೋಗಲೇಬೇಡಿ ಅದರಲ್ಲಿ ಏನಾಗುತ್ತೋ ಅದರಲ್ಲಿ ಆ ಶೋಕಿ ಮಾಡ್ಕೊಂಡ್ಬಿಡಿ ಬಿಡಿ ಇನ್ ಮಿಕ್ಕಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತಲ್ಲ ಅದ್ರ ಬಗ್ಗೆ ಒಂದು ಸರ್ಟನಿಟಿ ಇರಬೇಕು ಇದು ಇಂತಿಂತದಕ್ಕೇನೆ ಇದು ಹಿಂಗೆ ಇರಬೇಕು ಅನ್ನೋ ಸ್ಟ್ರಿಕ್ಟ್ ರೂಲ್ಸ್ ಬೇಕು ಅದೊಂದು ರೀತಿ ತಪಸ್ಸಿದ್ದ ಹಾಗೆ ಸುಮ್ಮನೆ ಬಂದ್ಬಿಡೋದಿಲ್ಲ ಆ ತಪಸ್ಸನ್ನ ನೀವು ಈಗಿನಿಂದಲೇ ಸಿದ್ಧಿಪಡಿಸ್ಕೊಳ್ಬೇಕಾಗತ್ತೆ ನೋಡಿ ಯಾವುದೇ ಮ್ಯಾಜಿಕ್ ಇಲ್ಲ ಸಡನ್ಲಿ ನೀವು ಬದಲಾಗೋದಕ್ಕೆ ನೀವು ತೆಂಗಿನ ಗಿಡಕ್ಕೆ ಸಸಿ ನೆಟ್ಬಿಟ್ಟು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಬೆಳೆಸಿಬಿಟ್ಟು ಅಯ್ಯೋ ನನಗೆ ಕಲ್ಲಂಗಡಿ ಬೇಕಿತ್ತು ಅಂದ್ರೆ ಆಗಲ್ಲ ನೀವು ಬೆಳೆಸಿರೋ ತೆಂಗಿನ ಮರ ಏನು ಬರುತ್ತೆ ಅದನ್ನ ನೀವು ಖುಷಿ ಅಷ್ಟೇ ಅಂಡ್ ಅದು ಬಿಟ್ಬಿಟ್ಟು ಇಲ್ಲ ಇಲ್ಲ ನನ್ನ ಥಾಟ್ ನಂದು ಏನೋ ಬೇರೆ ಇತ್ತು ನನಗೀಗ ಮರ ಹತ್ತಕ್ಕೆ ಬರಲ್ವಲ್ಲ ನಾನು ಮಾಡಲಿ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ ಓ ಹೌದಾ ನನಗಿದು ಐದು ವರ್ಷ ಬೇಕಾ ಕಾಯಿ ಬಿಡೋದಕ್ಕೆ ನನಗೆ ಗೊತ್ತಿರಲಿಲ್ವಲ್ಲ ಚಾನ್ಸೇ ಇಲ್ಲ ನೀವಾಗಲೇ ಹಾಕ್ಬಿಟ್ಟಿದ್ದೀರಿ ಮಾಡ್ತಿದ್ದೀರಿ ಇಲ್ಲ ನೀವು ಆ ಪ್ಲಾನ್ ಇಂದ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅಷ್ಟೇ ಪ್ಲಾನ್ ಇರೋದು ನಿಮ್ಮ ಹತ್ರ ಈಗ ಆಪ್ಷನ್ ಇರೋದು ಅದೇ ಸೊ ಯೋಚನೆ ಮಾಡಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ನೀವು ಇವತ್ತೇನು ಮಾಡ್ತೀರಾ ಅದು ನಾಡಿದ್ದು ನಿಮ್ಮನ್ನ ಕಾಪಾಡುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕಾಪಾಡುತ್ತೆ ಸೊ ಅದರ ಬಗ್ಗೆ ಒಂದು ಅಂದಾಜು ಇರಲಿ ನಿಮ್ಮ ಫೋಕಸ್ ನಿಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡೋ ಕಡೆ ಇರಬೇಕು ಬರೀ ಶೋಕಿ ತೋರಿಕೆ ಇಂಥದ್ದಲ್ಲ ಅನೇಕರಿದ್ದಾರೆ ಒಂದು ಫೇಕ್ ರಿಚ್ನೆಸ್ ಅನ್ನ ಅವರು ತೋರಿಸ್ಕೊಳ್ತಾರೆ ಬಿಹೇವಿಂಗ್ ರಿಚ್ ಅವರು ರಿಚ್ ಅಲ್ಲ ರಿಚ್ ಆಗಿ ಬಿಹೇವ್ ಮಾಡೋದು ಅದನ್ನ ಮಾಡಬೇಡಿ ಡೋಂಟ್ ಬಿಹೇವ್ ರಿಚ್ ನೀವು ಏನಿದ್ದೀರೋ ಅದಷ್ಟೇ ನೋಡಿ ಯಾವುದೇ ಕಾರಣಕ್ಕೂ ಒಂದು ಮಾವಿಗೂ ಸೇಬಿಗೂ ಕಂಪ್ಯಾರಿಸನ್ ಮಾಡೋಕೆ ಹೋಗ್ಬಾರ್ದು ಸೇಬು ಅದ್ರ ಪಾಡಿಗೆ ಅದಿದೆ ಅದಕ್ಕೆ ಅದರದ್ದೇ ಆದ ಕ್ವಾಲಿಟೀಸ್ ಇದೆ ಮಾವಿಗೆ ಅದರದ್ದೇ ಆದ ಕ್ವಾಲಿಟೀಸ್ ಇದೆ ಸೊ ನೀವು ಅದೆರಡನ್ನೂ ಕಂಪೇರ್ ಮಾಡೋದಕ್ಕೆ ಹೋಗಲೇಬಾರ್ದು ಎಲ್ಲವೂ ಆಪಲ್ ತರನೇ ಇದ್ಬಿಟ್ರೆ ನಿಮಗೆ ಅವಾಗ ಏನು ಬೇರೆ ಇನ್ನೊಂದು ವಸ್ತು ಬೆಲೆನೇ ಇರೋದಿಲ್ಲ ಸೊ ಆ ಕಾರಣಕ್ಕೆ ಬಿ ಯುನೀಕ್ ನೀವು ಏನಿದ್ದೀರೋ ಹಾಗಿರಿ ಬೇರೆ ಯಾರನ್ನು ನೋಡಿ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೇವಿಂಗ್ ಅನ್ನೋದು ಒಂದು ಅಭ್ಯಾಸ ಮೊದಲಿನಿಂದಾನೇ ನೀವು ಅದನ್ನ ರೂಢಿಸಿಕೊಳ್ಬೇಕಾಗತ್ತೆ ಅಸೆಟ್ ಅನ್ನ ಬಿಲ್ಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅದರ ಬಗ್ಗೆ ಪ್ಲಾನ್ ಮಾಡಿ ಮುಂದಡಿಯನ್ನ ನೀವು ಇಡಬೇಕಾಗತ್ತೆ ನೋಡಿ ಒನ್ ಲಾಸ್ಟ್ ಥಿಂಗ್ ನಾನು ನಿಮಗೆ ಹಂಚ್ಕೊಳ್ಳೋದಕ್ಕೆ ಬಯಸೋದು ಅನೇಕರ ಜೊತೆ ಈ ವಿಚಾರದ ಬಗ್ಗೆ ಮಾತಾಡಿದೆ ಸ್ವಲ್ಪ ಸೀನಿಯರ್ಸ್ ಅನ್ನ ಮಾತಾಡಿಸ್ದೆ ಬಿಸ್ನೆಸ್ ಮೆನ್ ಮಾತಾಡಿಸಿದೆ ಅಥವಾ ಯಾರು ಕೋಟಿ ಕೋಟಿ ದುಡ್ಡು ನೋಡ್ತಿದ್ದಾರೆ ಔಡಿ ಕಾರಲ್ಲಿ ಓಡಾಡ್ತಾರೆ ಅಂಥವ್ರನ್ನ ಮಾತಾಡಿಸ್ದೆ ಸೈಕಲ್ನಲ್ಲಿ ನಮ್ಮ ಮನೆ ಹತ್ರ ಬಂದು ಪ್ರೀತಿಯಿಂದ ಮಾತನಾಡಿಸ್ಕೊಂಡು ಹೋಗೋ ಅಂಥವ್ರನ್ನು ಮಾತಾಡಿಸ್ತೇವೆ ತುಂಬಾ ಜನರನ್ನು ಮಾತಾಡಿಸಿದಾಗ ಗೊತ್ತಾಗಿದ್ದೇನು ಗೊತ್ತಾ ಬೇರೆ ಬೇರೆ ಏಜ್ ಫ್ಯಾಕ್ಟ್ರಲ್ಲಿ ನೀವು ನೋಡಿದಾಗ ಯಂಗ್ಸ್ಟರ್ಸ್ ಫ್ಲೆಕ್ಸಿಬಿಲಿಟಿ ಇರುತ್ತೆ ನೀವು ಕೆಲಸ ಬಿಡಬಹುದು ಬೇರೆ ಸಿಟಿಗೆ ಹೋಗಬಹುದು ಹೊಸ ಕೋರ್ಸ್ ಕಲಿಬಹುದು ಕಡಿಮೆ ಸಂಬಳಕ್ಕೆ ಸ್ವಲ್ಪ ಹೆಚ್ಚಿಗೆ ಕಾಲ ದುಡಿಬಹುದು ಇದೆಲ್ಲವೂ ಆಗುತ್ತೆ ಫ್ರೆಂಡ್ಸ್ ಅನ್ನು ಬದಲಾಯಿಸಿಕೊಳ್ಳಬಹುದು ಎಲ್ಲವೂ ಆಗುತ್ತೆ ಯಾರಿಗೆ ಯಂಗ್ಸ್ಟರ್ಸಿಗೆ ಯಂಗ್ಸ್ಟರ್ಸಿಗೆ ಆಗುತ್ತೆ ಆದರೆ ಏಜ್ ಆದಮೇಲೆ ನಲವತ್ತು ಆದಮೇಲೆ ನೀವು ಫ್ಲೆಕ್ಸಿಬಲ್ ಆಗಿರೋಕೆ ಸಾಧ್ಯನೇ ಇಲ್ಲ ರಿಜಿಡ್ ಆಗಿಬಿಡ್ತೀರಿ ನೀವು ಅವಾಗ ಕೆಲಸದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕೆ ಆಗೋದಿಲ್ಲ ಬೇರೆ ಸಿಟಿಗೆ ಹೋಗೋದು ಚಾಲೆಂಜ್ ಹೆಂಡತಿ ಮಕ್ಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಆಗಲ್ಲ ಆರೋಗ್ಯ ಕೈ ಕೊಡುತ್ತೆ ತುಂಬಾನೇ ಚಾಲೆಂಜಸ್ ಇರುತ್ತೆ ನೀವು ಏಜ್ ಆದಮೇಲೆ ನೀವು ಏನು ಟ್ರೈ ಮಾಡೋದಕ್ಕಾಗೋದಿಲ್ಲ ಏನಿದೆ ಅದನ್ನ ಮಾಡ್ಕೊಂಡು ಮುಂದೆ ಹೋಗ್ಬೇಕಷ್ಟೆ ಅದರಲ್ಲೂ ಕೆಲವರು ಅವರ ಅದೃಷ್ಟ ಚೆನ್ನಾಗಿರುತ್ತೆ ಎಲ್ಲೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅವ್ರು ಅಂದ್ಕೊಂಡಿದ್ದನ್ನ ಯಾವ ಏಜ್ ನಲ್ಲಾದ್ರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ರಿಸ್ಕ್ ಗೆ ಅವರು ಒಂದ್ ವೇಳೆ ಎಕ್ಸ್ಪೋಸ್ ಆಗ್ತಾರಾ ಇಲ್ಲ ಇಲ್ಲ ಅವರು ಯೋಚನೆ ಮಾಡ್ತಾರೆ ಈ ಏಜಲ್ಲಿ ರಿಸ್ಕ್ ಬೇಕಾ ಅಂತ ಸೊ ಈ ಫ್ಲೆಕ್ಸಿಬಿಲಿಟಿಯ ಲಾಭವನ್ನ ಪಡ್ಕೊಳ್ಳಿ ನೀವು ಹೆಂಗಿರಬೇಕು ಅಂತ ಮೌಲ್ಡ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಈಗ ಮಾಡುವ ಸಣ್ಣ ಸಣ್ಣ ತ್ಯಾಗ ನಿಮ್ಮನ್ನ ಸಿಂಹಾಸನದಲ್ಲಿ ಕೂರಿಸದೇ ಇರಬಹುದು ಆದ್ರೆ ತಿಪ್ಪೆಗಂತೂ ದೂಡೋದಿಲ್ಲ ಸೊ ಆ ಥರದ ಒಂದು ಆಲೋಚನೆ ಇರಲಿ ಒಂದು ಕಾಂಕ್ರೀಟ್ ಗ್ರೋತ್ನ ಬಗ್ಗೆ ಯೋಚನೆ ಮಾಡಿ ಮುಂದಡಿ ಇಡ್ರಿ ಇವತ್ತಿನ ತ್ಯಾಗ ನಿಮ್ಮ ಮುಂದಿನ ಜೀವನ ಶ್ರೀಮಂತಿಕೆಯತ್ತ ಸಾಗೋದಕ್ಕೆ ಒಂದು ಸೋಪಾನವಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರತ್ತೆ ಇಲ್ಲದೆ ಹೋದ್ರೆ ಕಲ್ಲು ಮುಳ್ಳಿನ ಹಾದಿನಲ್ಲಿ ವಿಧಿನ ಬೈಕೊಂಡು ನನ್ನ ಜೀವನ ಇಷ್ಟೇ ಅಂದ್ಕೊಂಡು ರೇಗಾಡ್ಕೊಂಡು ಹಂಗೆ ಹಂಗೆ ಬಿಡ್ತೀವಿ ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಸಣ್ಣ ಸಣ್ಣ ತ್ಯಾಗಗಳನ್ನು ಮಾಡೋದಕ್ಕೆ ನೀವ್ ರೆಡಿನಾ ಹಾಗಾದ್ರೆ ನೀವು ತ್ಯಾಗ ಮಾಡೋದು ಬೇಡ ನಿಮ್ಮ ನಾಲೆಡ್ಜ್ ಮೇಲೆ ಇನ್ವೆಸ್ಟ್ ಮಾಡಿ ನಿಮಗಿರುವ ದುಡಿಮೆ ಒಂದು ಅನ್ನೋದಾದರೆ ಅದನ್ನ ಡಬಲ್ ಮಾಡೋಕ್ಕೆ ಎರಡು ದುಡಿಮೆಯ ಹಾದಿಯನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆ ಕಾರಣಕ್ಕೆ ನಿಮ್ಮ ನಾಲೆಡ್ಜ್ನ ನ ಮೇಲೆ ಇನ್ವೆಸ್ಟ್ ಮಾಡಿ ಇಲ್ಲಿ ಅಂತಲ್ಲ ನಿಮಗೆ ಸಿಗುತ್ತೋ ಅಲ್ಲಿ ಒಂದು ಡಿಗ್ರಿ ಇದೆ ನನಗೆ ಅವರ್ ಟೈಮ್ ಇದೆ ಇನ್ನೊಂದು ಡಿಗ್ರಿ ಮಾಡಬಹುದಾ ಮಾಡೋಕ್ ಟ್ರೈ ಮಾಡಿ ನೀವು ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು ಅಂದ್ರೆ ತುಂಬಾ ಫೋಕಸ್ಡ್ ಆಗಿರಬೇಕು ನಿಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿರಬೇಕು ಕಮಿಟ್ಮೆಂಟ್ ಲೆವೆಲ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರದು ಇದರ ಜೊತೆ ಜೊತೆಗೆ ಕೆಲ ಗೋಲ್ಡನ್ ರೂಲ್ಸ್ ಇದೆ ನೀವು ಕಲಿತರೆ ಮಾತ್ರ ಕಾಸ್ ನೋಡೋದಕ್ಕೆ ಸಾಧ್ಯ ಆ ಕಲಿಯೋ ಹಂತದಲ್ಲಿ ಯಾವೆಲ್ಲ ಅಂಶಗಳು ಬಹಳ ಮುಖ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯಮಾಡಿ ತಪ್ಪದೆ ನೋಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಇದನ್ನ ಫಾರ್ವರ್ಡ್ ಮಾಡಿ ಅಷ್ಟು ಇಂಪಾರ್ಟೆಂಟ್ ಸೂತ್ರಗಳು ಇದರಲ್ಲಿದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ ಫೇಸ್ಬುಕ್ನಲ್ಲೂ ಇಂಡಿಯನ್ ಮನಿ ಡಾಟ್ ಕಾಮ್ ಪೇಜ್ ಫಾಲೋ ಮಾಡಿ ಮೊದಲ ಗೋಲ್ಡನ್ ರೂಲ್ ಏನಪ್ಪ ಅಂತಂದ್ರೆ ನೀವು ಶ್ರೀಮಂತರಾಗಬೇಕು ಅಂದ್ರೆ ಕಡಿಮೆ ಖರ್ಚು ಮಾಡೋದ್ರಿಂದ ಯೂಸ್ ಇಲ್ಲ ನಿಮ್ಮ ದುಡಿಮೆ ಹೆಚ್ಚಾಗಬೇಕು ಅನೇಕರು ಅಂದ್ಕೊಂಡಿರ್ತಾರೆ ನಾನು ತುಂಬಾ ಕಂಜೂಸಿ ತರ ಇದ್ರೆ ಅಗತ್ಯತೆಗೂ ಮೀರಿ ಕಡಿಮೆ ಖರ್ಚು ಮಾಡ್ತಾ ಇದ್ರೆ ನಾನು ಬೇಗ ಶ್ರೀಮಂತ ಆಗ್ಬಿಡ್ತೀನಿ ಅಂತ ಇಲ್ಲ ಅಲ್ಲೇ ಎಲ್ಲೋ ಇರ್ತೀರಾ ಅಷ್ಟೇ ನೀವು ಸ್ಕೇಲಪ್ ಆಗ್ಬೇಕು ಅಂದ್ರೆ ದುಡಿಯೋ ಮಾರ್ಗಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು ಈಗ ನಾನು ಎಂಟ್ ಅವರ್ ಕೆಲಸ ಮಾಡಿದ್ರೆ ನನಗೆ ಹತ್ತು ಸಾವಿರ ಸಂಬಳ ಸಿಗುತ್ತೆ ಅನ್ಕೊಳ್ಳಿ ನಾನು ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಮಾಡ್ಬಿಡ್ತೀನಪ್ಪಾ ನನಗೆ ಇಪ್ಪತ್ನಾಲ್ಕು ಸಾವಿರ ಕೊಡು ಅಂತ ನೀವು ಕೇಳ್ತೀರಾ ಅದು ಸಾಧ್ಯ ರೆಸ್ಟ್ ಇಲ್ದೆ ಮಾಡೋದಕ್ಕೆ ಸಾಧ್ಯನಾ ಇಲ್ಲ ಅದೇ ನೀವು ಏನು ಮಾಡಬಹುದು ನಿಮ್ಮ ಪ್ರತಿ ಗಂಟೆಯ ದುಡಿಮೆ ಇದೆಯಲ್ಲ ಆ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಬೇಕು ನೀವು ಅಂದರೆ ನೀವು ನಿಮ್ಮ ಕೆಲಸವನ್ನು ಬೇರೆ ಲೆವೆಲ್ಗೆ ಜಾಸ್ತಿ ದುಡ್ಡಿಗೆ ವ್ಯಾಲ್ಯೂ ಆಗೋ ಹಾಗೆ ನೀವು ಫಾರ್ ಎಕ್ಸಾಂಪಲ್ ಮಾಡೋ ಕೆಲಸ ಬೆಳ್ಳಿ ರೇಂಜ್ಗೆ ಇದ್ದರೆ ಅದನ್ನು ಚಿನ್ನದ ರೇಂಜ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಟ್ರೈ ಮಾಡಬೇಕು ಅದಾದ ಬಳಿಕ ಡೈಮಂಡ್ ಹೀಗೆ ಅಂದರೆ ನೀವು ಸ್ಕೇಲ್ ಅಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಸೊ ಹೀಗಾಗಿ ಕಡಿಮೆ ಖರ್ಚು ಮಾಡೋನು ಜಾಣ ಅಲ್ಲ ಜಾಸ್ತಿ ದುಡಿಯೋನು ಜಾಣ ಕಡಿಮೆ ಖರ್ಚು ಮಾಡೋದು ಬಹಳ ಮುಖ್ಯ ಅದನ್ನು ಮರಿಬೇಡಿ ಬಟ್ ಅದರಿಂದಾನೇ ಶ್ರೀಮಂತಿಕೆ ಬರೋದಿಲ್ಲ ಎರಡನೇ ಪ್ರಮುಖ ಗೋಲ್ಡನ್ ರೂಲ್ ಏನಪ್ಪಾ ಅಂತ ನೀವು ಹತ್ತು ಸಾವಿರ ರೂಪಾಯಿ ಮೌಲ್ಯದ ಒಂದು ವಿಚಾರದ ಮೇಲೂ ಅಷ್ಟೇ ಟೈಮ್ ಸ್ಪೆಂಡ್ ಮಾಡ್ತೀರಿ ಐವತ್ತು ರೂಪಾಯಿ ಬೆಲೆ ಬಾಳೋ ವಿಚಾರದ ಮೇಲೂ ಅಷ್ಟೇ ಟೈಮ್ ಸ್ಪೆಂಡ್ ಮಾಡ್ತೀರಿ ಕೆಲ ಸ್ಟಡಿ ಕೆಲ ಕಾನ್ವರ್ಸೇಷನ್ ಕೆಲ ಬಿಸ್ನೆಸ್ ಟ್ರಿಪ್ಗಳು ಅಥವಾ ಇನ್ಯಾವುದೋ ವ್ಯಕ್ತಿ ಜೊತೆಗೆ ಡಿಸ್ಕಷನ್ ಇರುತ್ತಲ್ಲ ಕೆಲವೊಂದು ಏನಕ್ಕೂ ಬರೋದಿಲ್ಲ ಈ ತರಕಾರಿ ಮಾರೋರ್ ಜೊತೆಗೆ ಅಥವಾ ರೋಡಲ್ಲಿ ಯಾರೋ ಹೋಗೋರ್ ಜೊತೆಗೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಇನ್ಯಾರ್ದವ್ರ ಜೊತೆಗೆ ಬೇಡದೆ ಇರೋ ವಿಚಾರಕ್ಕೆ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಜನ ಐದು ಪೈಸಕ್ ಬೆಲೆ ಬಾಳೋದಿಲ್ಲ ಅದು ಅದೇ ತರಕಾರಿ ಮಾರೋರ ಹತ್ರ ಏನೋ ಅವ್ರು ನಿಮಗೆ ಟಾಂಟ್ ಮಾಡಿದ್ರು ಅಂತಾನೆ ಅಂದ್ಕೊಳ್ಳಿ ಅದನ್ನ ಎಲ್ಲೋ ಒಂದು ನಗಾಡ್ತಾ ಇನ್ನೊಂದು ವಿಚಾರಕ್ಕೆ ಬನ್ನಿ ಅವ್ರು ಹೇಗೆ ಲಾಭ ಮಾಡ್ತಾರೆ ಅನ್ನೋದಕ್ಕೆ ಡೆಡ್ಯೂಸ್ ಮಾಡಿ ಮಾತಾಡಿ ಹೊಸ ವಿಚಾರ ಕಲ್ತ್ಕೊಳ್ತೀರಿ ಹೊಸ ಟ್ರಿಕ್ ಕಲಿತೀರಿ ಅಥವಾ ಇನ್ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಕೆಲವು ಸತಿ ಹೇಗಾಗ್ಬಿಡುತ್ತೆ ಗೊತ್ತಾ ನೀವು ಯಾವುದೋ ಒಂದು ಅನ್ವಾಂಟೆಡ್ ಡೀಲ್ಗೆ ಇಡೀ ದಿನ ಶ್ರಮ ಪಟ್ಟಿರ್ತೀರಿ ಏನು ಯೂಸ್ ಆಗೋದಿಲ್ಲ ಅದೇ ಯಾವುದೋ ವಾಂಟೆಡ್ ಡೀಲ್ ಒಂದು ಐದು ನಿಮಿಷ ಹತ್ತು ನಿಮಿಷ ಮಾತಾಡಿರ್ತೀರಿ ಯಾರ ಹತ್ರ ಮಾತಾಡಿರ್ತೀರಿ ನಿಮ್ಮ ಆಲೋಚನೆ ಅರ್ಥ ಮಾಡ್ಕೊಳ್ಳೋ ಯಾವುದೋ ವ್ಯಕ್ತಿ ಜೊತೆಗೆ ಸರಿಯಾಗಿ ಮಾತಾಡಿರ್ತೀರಿ ಆಗ ನಿಮಗೆ ಸಿಗೋ ಲಾಭ ಇರುತ್ತಲ್ಲ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಮೂಮೆಂಟ್ಸ್ ಅಲ್ಲಿ ಹಲವು ಸಾವಿರದಷ್ಟು ಲಾಭ ನಿಮಗೆ ಸಿಕ್ಬಿಡುತ್ತೆ ಅಂದ್ರೆ ನಾಟ್ ಜಸ್ಟ್ ಇನ್ ಮಾನಿಟರಿ ಟರ್ಮ್ಸ್ ಬಟ್ ನಿಮಗೆ ಸಿಗೋ ಐಡಿಯಾ ನಿಮಗೆ ಸಿಗೋ ಸೊಲ್ಯೂಷನ್ ನಿಮಗೆ ಸಿಗುವ ಸಜೆಷನ್ ಇದೆಲ್ಲವೂ ಮುಖ್ಯ ಸೊ ಯಾವುದಕ್ಕೆ ಎಷ್ಟು ಟೈಮನ್ನು ಸ್ಪೆಂಡ್ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ ಆಗ್ಲೇ ನೀವು ಹೆಚ್ಚು ದುಡ್ಡು ಮಾಡೋದಕ್ಕೆ ಸಾಧ್ಯ ಅದನ್ನ ಸರಿಯಾಗಿ ಕಲ್ತ್ಕೊಂಡ್ರೆ ನೀವು ಚೆನ್ನಾಗಿ ದುಡ್ಡು ಮಾಡೋ ಹಾದಿನಲ್ಲಿದ್ದೀರಿ ಅಂತ ಅರ್ಥ ಮೂರನೆಯ ಪ್ರಮುಖ ಹಾದಿ ಏನಪ್ಪಾ ಅಂತ ಎಲ್ಲರೂ ಹೆದರ್ತಿದ್ದಾರೆ ಅಂತ ಅಂದಾಗ ನಿಮಗೆ ಲಾಭ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಹೂಡಿಕೆ ಮಾಡಿಕೊಂಡು ಆ ಪರಿಸ್ಥಿತಿಯ ಲಾಭ ಪಡ್ಕೊಳ್ಳೋದಕ್ಕೆ ದಾರಿ ಇದೆ ಅಂತ ಅರ್ಥ ನೋಡಿ ಕೋವಿಡ್ ಟೈಮ್ನಲ್ಲಿ ಇಪ್ಪತ್ತೈದು ಸಾವಿರಕ್ಕೆ ಬಿದ್ದಿತ್ತು ಸ್ಟಾಕ್ ಮಾರ್ಕೆಟ್ ಎಲ್ಲರೂ ಯೋಚನೆ ಮಾಡಿದ್ದು ಓ ಇದೇ ನಮ್ಮ ಜಗತ್ತಿನ ಎಂಡ ಅಯ್ಯೋ ಮಾನವ ಕುಲಕ್ಕೆ ಏನಾಗ್ಬಿಡುತ್ತಪ್ಪ ನಾನು ಏನಕ್ಕೆ ಹೂಡಿಕೆ ಮಾಡಲಿ ಇರೋ ಅಸಲಾದರೂ ಉಳ್ಕೊಳ್ಳಿ ನನ್ನ ಹತ್ರ ನಾನು ಬದ್ಕಿರ್ತೀನ ಇಲ್ವಾ ಈಗ ನಾನು ಹೂಡಿಕೆ ಮಾಡಿ ಲಾಸ್ ಆದ್ರೆ ಏನು ಮಾಡಲಿ ಇಪ್ಪತ್ತೈದು ಸಾವಿರಕ್ಕಿಂತ ಇನ್ನೂ ಕಡಿಮೆ ಹೋಗ್ಬಿಟ್ರೆ ಅಂತ ಯೋಚನೆ ಮಾಡಿದ್ರು ಅದೇ ಒಂದು ವರ್ಷದಲ್ಲಿ ಐವತ್ತೆರಡು ಸಾವಿರಕ್ಕೆ ಹೋಯಿತು ಆವತ್ತು ಒಳ್ಳೊಳ್ಳೆ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿದವರು ಒನ್ ಟು ಡಬಲ್ ಪ್ರಾಫಿಟ್ ಅನ್ನು ನೋಡಿದ್ರು ತಿಂಗಳಿಗೆ ಹತ್ತು ಪರ್ಸೆಂಟ್ ಅಷ್ಟು ಗ್ರೋತ್ ಎಲ್ಲಿ ಸಿಗುತ್ತೆ ನಿಮಗೆ ಸೊ ಯೋಚನೆ ಮಾಡಿ ಯಾವಾಗೋ ಈಗ ನೋಡಿ ಯಾರೋ ಒಬ್ರು ಸಮೂಹ ಸನ್ನಿ ರೀತಿಯಲ್ಲಿ ಎಲ್ಲರೂ ಎದುರ್ಕೊಳ್ತಿದ್ದಾರೆ ಅಂತಂದ್ರೆ ಯಾವುದೋ ಒಂದು ಅವಕಾಶ ಇರುತ್ತೆ ಅದನ್ನು ಅನಲೈಸ್ ಮಾಡೋ ಚಾಕಚಕ್ಯತೆ ನಿಮಗೆ ಇರಬೇಕು ಅದಕ್ಕೆ ನಾಲೆಡ್ಜ್ ಬಹಳ ಇಂಪಾರ್ಟೆಂಟ್ ಸ್ಕಿಲ್ ಬಹಳ ಇಂಪಾರ್ಟೆಂಟ್ ತುಂಬ ಓದೋದು ಬಹಳ ಮುಖ್ಯ ಸೊ ಎಲ್ರೂ ಹೆದರ್ಕೊಂಡಾಗ ಆಪರ್ಚುನಿಟೀಸ್ನ ನೀವು ಹುಡುಕುವಂಥ ಆಟಿಟ್ಯೂಡ್ ನಿಮ್ಮಲ್ಲಿದ್ರೆ ಚೆನ್ನಾಗಿ ದುಡ್ಡು ಮಾಡ್ತೀರಿ ನಾಲ್ಕನೆಯ ಪ್ರಮುಖ ಅಂಶ ಒಲೆಟಲಿಟಿ ಹಾಗೇನೆ ಡೇಂಜರ್ ಇದಕ್ಕೆ ವ್ಯತ್ಯಾಸ ಇದೆ ನೋಡಿ ಏರಿಳಿತಗಳಿಗೂ ಪ್ರಪಾತಕ್ಕೂ ವ್ಯತ್ಯಾಸ ಇದೆ ನೀವು ಯಾವುದೋ ಪೆನ್ನಿ ಸ್ಟಾಕ್ಸ್ ನ ಮೇಲೆ ಇರೋ ಆಸ್ತಿ ಎಲ್ಲ ಹಾಕಿಬಿಟ್ರೆ ಅದು ಡೇಂಜರ್ ಏನ್ ಬೇಕಾದ್ರೆ ಆಗಬಹುದು ಯಾವುದೋ ಸ್ಮಾಲ್ ಕ್ಯಾಪ್ ಕಂಪ್ನಿ ಮೇಲೆ ಏನು ಅಂತ ಗೊತ್ತಿಲ್ಲ ನಿಮ್ಗೆ ಕಂಪನಿ ಇರೋ ಬರೋ ದುಡ್ಡೆಲ್ಲ ಹಾಕ್ಬಿಟ್ರೆ ಬಂದ್ರೆ ಬೆಟ್ಟ ಇಲ್ಲಾಂದ್ರೆ ನಿಮ್ಮ ಜೀವನನೇ ಹೋಯ್ತು ಕರೆಕ್ಟಾ ಸೊ ಅದನ್ನ ನೀವು ಗಮನಿಸಬೇಕು ಬಟ್ ಒಲೆಟಲಿಟಿ ಹಾಗಲ್ಲ ಸಹಜ ಏರಿಳಿತಗಳು ಸಹಜ ಆ ಏರಿಳಿತಗಳಿಗೂ ಡೇಂಜರಿಗೂ ವ್ಯತ್ಯಾಸವನ್ನು ಕಂಡುಕೊಳ್ಳೋಕೆ ಆಗಲ್ಲ ನಿಮ್ಮ ಕೈಲಿ ಅಂತ ಅನ್ನೋದಾದ್ರೆ ದುಡ್ಡು ಮಾಡೋದು ಕಷ್ಟ ಆಗ್ಬಿಡುತ್ತೆ ಎಲ್ಲದಕ್ಕೂ ಇನ್ ಟರ್ಮ್ಸ್ ಆಫ್ ಮನಿ ನಾನು ದುಡ್ಡು ಅಂತ ಹೇಳ್ತಾ ಇಲ್ಲ ಅಥವಾ ಸಂಪತ್ತು ಅಂತ ಅಂದ್ಕೊಳ್ಳೋಣ ನಿಮ್ಮ ಆಸ್ತಿಯನ್ನೇ ಆ ಆಸ್ತಿಯ ಮೌಲ್ಯವನ್ನೇ ನೀವು ಹೆಚ್ಚು ಮಾಡ್ಕೊಳ್ಬಹುದು ಇನ್ನಷ್ಟು ಎಕ್ಸ್ಟ್ರಾ ಆಸ್ತಿಗಳನ್ನು ಕೊಂಡುಕೊಳ್ಳಬಹುದು ನಾಟ್ ಜಸ್ಟ್ ಇನ್ ಟರ್ಮ್ಸ್ ಆಫ್ ಮನಿ ಸಂಪತ್ತು ಅಂತ ಕರೆಯೋಣ ನಾವು ಸೊ ವಲಟಿಲಿಟಿ ಹಾಗೆ ಡೇಂಜರ್ನ ವ್ಯತ್ಯಾಸ ಗ್ರಹಿಸುವ ಶಕ್ತಿ ನಿಮ್ಮಲ್ಲಿ ಇರಬೇಕು ಐದನೆಯ ಪ್ರಮುಖ ಅಂಶ ಏನಪ್ಪಾ ಅಂತ ಅಂದ್ರೆ ನೀವು ಒಳ್ಳೆಯ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಿ ಬಂದಿಲ್ಲ ಅಂತ ಅಂದ್ರೆ ಫೈಲ್ಯೂರಿಗೆ ರೆಡಿ ಆಗಿರಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಅಂದಾಜ್ ಇರಬೇಕು ನಾನು ಹತ್ತು ರೂಪಾಯಿ ಹಾಕಿದ್ದೀನಿ ಇಪ್ಪತ್ತು ರೂಪಾಯಿ ಬಂದರೆ ನಾನು ಏನ್ ಮಾಡಬೇಕು ಅನ್ನೋ ಪ್ಲಾನ್ ನಿಮಗಿರಬೇಕು ಅದು ಪಾಸಿಟಿವ್ ಆಟಿಟ್ಯೂಡ್ ಬಂದೇ ಇಲ್ಲಪ್ಪ ನಷ್ಟ ಆಗೋಯ್ತು ಅಂತಂದ್ರೆ ಏನ್ ಮಾಡಬಹುದು ಅದನ್ನ ಕಾಂಪೆನ್ಸೇಟ್ ಹೇಗ್ ಮಾಡ್ತೀರಿ ಅನ್ನೋದರ ತಯಾರಿ ಆಗಿರಲಿ ಸೊ ದಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಎಕ್ಸ್ಪೆಕ್ಟ್ ಗುಡ್ ಬಟ್ ಬಿ ರೆಡಿ ಫಾರ್ ದ ಫೇಲ್ಯೂರ್ ಓಕೆ ಮುಂದಿನ ಹಾದಿ ಫ್ಯೂಚರ್ ಅಂತಂದ್ರೆ ಎರಡರಿಂದ ಮೂರು ವರ್ಷ ಅಲ್ಲ ಫ್ಯೂಚರ್ ಅಂತಂದ್ರೆ ಇಪ್ಪತ್ತು ವರ್ಷ ಮಿನಿಮಮ್ ಹತ್ತರಿಂದ ಇಪ್ಪತ್ತು ವರ್ಷ ನೀವು ಯಾವುದೋ ಟ್ರೆಂಡ್ ಅನ್ನು ನೋಡ್ತೀರಿ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಸೆಗ್ಮೆಂಟು ಕ್ಲೀನ್ ಎನರ್ಜಿ ಸೆಗ್ಮೆಂಟು ಅಥವಾ ನೀವು ಸ್ಪೇಸ್ ಟೂರಿಸಂ ಅನ್ನೋ ಸೆಗ್ಮೆಂಟು ಬೇರೆ ಬೇರೆ ಥಾಟ್ಸು ಕ್ರಿಪ್ಟೋ ಕರೆನ್ಸಿಗಳೇನಿದ್ದಾವೆ ಏನಿದ್ದಾವೆ ಆ ಕ್ರಿಪ್ಟೋ ಕರೆನ್ಸಿ ರಾಂಗ್ ಬಟ್ ಬ್ಲಾಕ್ ಚೈನ್ ಟೆಕ್ನಾಲಜಿ ದಾಟ್ಸ್ ವೆರಿ ವಂಡರ್ಫುಲ್ ಸೊ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅದರ ಸಬ್ಸಿಡರಿಯಾಗಿ ಯಾವುದೋ ಒಂದು ಅದರ ಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಹೊರಹೊಮ್ಮುತ್ತೆ ಅನ್ನೋದಾದ್ರೆ ನಾವು ಯಾಕೆ ಅದರ ಲಾಭನ ಪಡ್ಕೊಳ್ಬಾರ್ದು ಈಗಲ್ಲ ಸರ್ ಇನ್ನೆರಡು ಮೂರು ವರ್ಷದಲ್ಲೂ ಅಲ್ಲ ಸರ್ ಹತ್ತರಿಂದ ಇಪ್ಪತ್ತು ವರ್ಷ ಸೊ ಫ್ಯೂಚರ್ ಅಂತಂದ್ರೆ ಮಿನಿಮಮ್ ಹತ್ತರಿಂದ ಇಪ್ಪತ್ತು ವರ್ಷ ಆ ಥರದ ಆಲೋಚನೆ ನಿಮ್ಮದಾಗಿರಲಿ ಏಳನೆಯದು ದೀರ್ಘಾವಧಿ ಪ್ಲೇಯರ್ಸ್ನ ಜೊತೆಗೆ ನೀವು ಸಹ ದೀರ್ಘಾವಧಿ ಪ್ಲಾನ್ ಮಾಡಿ ಈಗ ನೋಡಿ ಯಾವುದೋ ಒಂದು ದೊಡ್ಡ ಕಂಪನಿನಪ್ಪ ಆ ಕಂಪನಿಯ ಸಿಇಒಗೆ ಎಷ್ಟು ಸಂಬಳ ಇರುತ್ತೆ ಯಾಕೆ ಅಷ್ಟೊಂದು ಸಂಬಳ ಕೊಡ್ತಾರೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾರಲ್ಲ ಯಾಕೆ ಒಬ್ಬ ಸಿ ಎಷ್ಟು ಲಕ್ಷಗಳವರೆಗೆ ಅವರು ಅರ್ನ್ ಮಾಡಬಹುದು ಒಂದು ವೇಳೆ ಅವರು ಯಾವುದು ಅಸೆಟ್ ಮ್ಯಾನೇಜ್ಮೆಂಟ್ ಮಾಡಿದರೆ ಅದರಲ್ಲೂ ಅವರು ಪರ್ಸೆಂಟೇಜ್ ಕಮಿಷನ್ ಅಂತ ಪಡ್ಕೊಳ್ಬಹುದು ಯಾಕೆ ಅವರ ಜ್ಞಾನ ಸೊ ಅಂಥವರನ್ನು ಕಂಪನಿಗಳು ಹೈರ್ ಮಾಡ್ತವೆ ಕರೆಕ್ಟಾ ಸೊ ಆ ಥರ ಎಷ್ಟು ಜನರನ್ನು ಪಡ್ಕೊಂಡಿರ್ತಾರೆ ಅವರಿಂದ ಎಷ್ಟು ಕೆಲಸಗಳನ್ನು ತೆಗೆಸ್ತಾರೆ ಮುಂದೆ ಎಷ್ಟು ವರ್ಷಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ ಸೊ ಅವರ ಮುಂದೆ ಫ್ಯೂಚರ್ ಪ್ಲ್ಯಾನ್ ಇದೆ ಸೊ ನೀವು ಹೂಡಿಕೆ ಮಾಡುವಂತಹ ಕಂಪನಿ ಫ್ಯೂಚರ್ನ ಬಗ್ಗೆ ಯೋಚನೆ ಮಾಡ್ತಿದ್ರೆ ರಿಸರ್ಚ್ ಅನ್ನ ಮಾಡ್ತಾ ಇದ್ರೆ ಅಂತ ಕಂಪನಿ ಬಗ್ಗೆ ನೀವು ಬಹಳ ಜಾಗರೂಕರಾಗಿದ್ದು ಅವರ ಜೊತೆ ಜೊತೆಗೆ ನೀವು ಸಾಗಬೇಕು ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಯಾರೋ ಒಬ್ರು ಅಂತಾರೆ ನೀನು ಇವತ್ತು ಹೂಡಿಕೆ ಮಾಡಿ ಹತ್ತು ತಿಂಗಳಲ್ಲಿ ಹಣ ಸಿಕ್ಕಾಪಟ್ಟೆ ಲಾಭ ಕೊಟ್ಬಿಡುತ್ತೆ ಅದು ಕ್ಷಣಿಕ ಅದು ನಮಗೆ ಬೇಡ ಈಗ ನೀವು ಇವತ್ತು ಮಾವಿನ ಸಸಿಯನ್ನು ನೆಟ್ಟರೆ ಇನ್ನೊಂದು ಐದು ವರ್ಷನಾದ್ರೂ ನೀವು ಹಣ್ಣಿಗಾಗಿ ಕಾಯ್ಬೇಕಲ್ವಾ ಸೊ ಆ ಹಣ್ಣು ಈಗ ಮೊದಲ ಹಣ್ಣು ಬರುತ್ತೆ ಆ ಹಣ್ಣನ್ನು ಹಂಗೆ ಕೀಳ್ತಾ ಕೀಳ್ತಾ ಇದ್ರೆ ನೀವು ಅದರ ಏನು ಫಾರ್ ಎಕ್ಸಾಂಪಲ್ ಬಂದ ಲಾಭವನ್ನು ನೀವು ತೆಗಿತಾ ಇದ್ರೆ ಏನ್ ಯೂಸ್ ಹೇಳಿ ಅದೇ ನೀವು ಆ ಮಾವಿನ ಒಂದು ಗಿಡವನ್ನು ಹತ್ತು ಗಿಡ ಮಾಡೋದಕ್ಕೆ ಟ್ರೈ ಮಾಡಿ ಹತ್ತು ಗಿಡಗಳನ್ನು ಒಂದು ತೋಟ ಮಾಡೋದಕ್ಕೆ ಟ್ರೈ ಮಾಡಿ ಆಮೇಲೆ ಹಣ್ಣನ್ನು ತಿನ್ನಬೇಕು ಅಂತ ಯೋಚನೆ ಮಾಡಿ ಎಷ್ಟು ಲಾಭ ಇರುತ್ತೆ ನಿಮಗೆ ಸೊ ಹಾಗೆ ನೀವು ಪ್ಲಾನ್ ಮಾಡಬೇಕು ದೀರ್ಘಾವಧಿಯ ಕಂಪನಿಗಳು ದೀರ್ಘಾವಧಿಯ ಆಲೋಚನೆಗಳು ದೀರ್ಘಾವಧಿಯಲ್ಲಿ ಅವರಿಗೆ ರಿಸಲ್ಟ್ಸ್ ಅನ್ನು ಕೊಡುತ್ತೆ ಅನ್ನೋದಾದರೆ ನೀವು ಸಹ ದೀರ್ಘಾವಧಿಯ ಪ್ಲ್ಯಾನ್ ಮಾಡಿ ಆ ಕಂಪನಿಯ ಜೊತೆ ಜೊತೆಗೆ ನೀವು ಬೆಳೆಯಬಹುದು ಯಾಕೆಂದರೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಅವರು ಲಾಸ್ ಮಾಡ್ಕೊಳ್ಳಲ್ಲ ಕರೆಕ್ಟ್ ಅಲ್ವಾ ಸೊ ನೀವು ಅದನ್ನು ರಿಲೈ ಆಗಬಹುದು ಕಣ್ಮುಚ್ಕೊಂಡಲ್ಲ ನೀವು ತುಂಬಾ ಜಾಗರೂಕರಾಗಿ ಮುಂದೆ ಹೋಗಬೇಕಾಗತ್ತೆ ಒಂದು ವೇಳೆ ಆ ಕಂಪನಿ ಲಾಸ್ ನಲ್ಲಿ ನಡೀತಿದ್ಯಾ ನಿಮಗೆ ಅದ್ರ ಮೇಲೆ ನಂಬಿಕೆ ಇಲ್ವಾ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿಲ್ವಾ ಯು ಕ್ಯಾನ್ ಟೇಕ್ ಬ್ಯಾಕ್ ಯುವರ್ ಇನ್ವೆಸ್ಟ್ಮೆಂಟ್ ಅದಕ್ಕೂ ರೈಟ್ ಟೈಮ್ ಅನ್ನ ಚೂಸ್ ಮಾಡಬೇಕು ಅಂತ ಆದ್ರೆ ನಿಮಗೆ ಸ್ಕಿಲ್ ಇಂಪಾರ್ಟೆಂಟ್ ಆ ಸ್ಕಿಲ್ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅಲ್ಲಿರುವ ಹಲವು ಕೋರ್ಸ್ಗಳಲ್ಲಿ ಲಭ್ಯ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಅಷ್ಟೇ ಅಲ್ಲ ಕೃಷಿ ಬಿಸ್ನೆಸ್ ಎಲ್ಲದರ ಬಗ್ಗೆನೂ ಕೋರ್ಸ್ ಇದೆ ಗೆದ್ದವರು ನಿಮಗೆ ಹೇಳ್ಕೊಟ್ಟಿದ್ದಾರೆ ನೀವು ಹಾಗೆ ಗೆಲ್ಲಬೇಕಾ ಗೆದ್ದವರ ಅನುಭವದ ಲಾಭ ನೀವು ಪಡ್ಕೊಳ್ಳಿ ಸಂಪಾದಿಸೋರು ಸಂಪಾದಿಸುವರು ರೀ ಮಾರ್ಗದರ್ಶನ ಮಾಡಿದ್ದಾರೆ ನಾನಲ್ಲ ಇನ್ಯಾರೋ ಅಲ್ಲ ಮ್ಯಾಜಿಕ್ ಅಲ್ವೇ ಅಲ್ಲ ಕಂಪ್ಲೀಟ್ಲಿ ಲಾಜಿಕ್ ಅವರ ಅನುಭವ ಒಂದೊಂದು ಲೈಬ್ರರಿಗೆ ಸಮ ಹೀಗಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಲರ್ನ್ ಎಲ್ ಇ ಎ ಆರ್ ಎನ್ ಅನ್ನೋ ರೆಫರಲ್ ಕೋಡ್ ಅನ್ನು ಬಳಸಿದ್ರೆ ಎರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಹ ನಿಮಗೆ ಸಿಗುತ್ತೆ ಕಲೀರಿ ನೀವು ಸಹ ಡೆಫಿನೆಟ್ಲಿ ಮುಂದಿನ ಹಂತಕ್ಕೆ ಹೋಗ್ತೀರಿ ಹಾಗಾದ್ರೆ ಮುಂದೆ ನಾವು ಹೋಗ್ತಾ ಎಂಟನೆಯ ಪ್ರಮುಖ ಅಂಶ ನಾವು ಗಮನಿಸಬೇಕಾಗಿರೋದು ಹೆಚ್ಚಿಗೆ ದುಡ್ಡು ಮಾಡಬೇಕು ಅನ್ನೋದಾದ್ರೆ ನೋಡಿ ಲೈಫ್ ಸ್ಟೈಲ್ ಮೇಲೆ ತುಂಬಾ ಸ್ಪೆಂಡ್ ಮಾಡಬೇಡಿ ಅದರಿಂದ ಏನು ಯೂಸ್ ಇಲ್ಲ ನೋಡಿ ಒಳ್ಳೆ ಶುಭ್ರವಾದ ಬಟ್ಟೆ ಹಾಕಬೇಕು ನನ್ನ ಮಾನ ಮುಚ್ಕೊಳ್ಳೋದಕ್ಕೆ ಬಟ್ಟೆ ಹಾಕಬೇಕು ಬಟ್ ನನಗಿದೇ ಬ್ರ್ಯಾಂಡ್ ಬೇಕು ನನಗೆ ಇಂಥದ್ದೇ ಟೆಕ್ಸ್ಚರ್ ಬೇಕು ನನಗೆ ಇಷ್ಟು ಸ್ಪೆಂಡ್ ಮಾಡಿದ್ರೇನೆ ಸಮಾಧಾನ ಇದು ಬಿಡಿ ಇದರಿಂದ ಆಚೆ ಬನ್ನಿ ನೀವು ಯಾವುದೋ ಸ್ಟ್ಯಾಂಡರ್ಡ್ ಹಾಕ್ಕೊಳ್ಬೇಡಿ ಕ್ವಾಲಿಟಿನೇ ಇಲ್ಲದೆ ಇರೋದನ್ನು ಬಳಸಲೇಬೇಡಿ ಕ್ವಾಲಿಟಿಯದ್ದನ್ನೇ ತಗೊಳ್ಳಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ಪೆಂಡ್ ಮಾಡಿ ಸುಮ್ಮನೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡೋದ್ರಿಂದ ಕೆಲವೊಬ್ರು ಹೇಳ್ತಾರೆ ಈ ಸಿನಿಮಾ ಫೀಲ್ಡ್ ಅವರು ಮಾತಾಡೋದಿದೆ ಏನಂತ ನಾನು ಎಸ್ ಯು ವಿನಲ್ಲಿ ಹೋದ್ರೆ ನನಗೆ ರೆಸ್ಪೆಕ್ಟ್ ಕೊಡೋರು ಹಾಗಾಗಿ ಸಾಲ ಮಾಡಿ ನಾನು ಎಸ್ ಯು ವಿ ತಗೊಂಡೆ ಅಂಥ ಕಲೆ ಅಥವಾ ಅಂಥ ಫೀಲ್ಡ್ನಲ್ಲಿ ನೀವು ಎಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ ಯೋಚನೆ ಮಾಡಿ ಈಗ ಯಾರೋ ಒಬ್ಬರು ಟ್ಯಾಲೆಂಟೇ ಇಲ್ದಿರೋನು ಬಿ ಎಮ್ ಡಬ್ಲ್ಯೂಲಿ ಬಂದರೆ ಅವನಿಗೆ ಒಂದು ಸಿನಿಮಾಗೆ ಅವಕಾಶ ಸಿಗಬಹುದು ನೆಕ್ಸ್ಟ್ ಬೆಳಿತಾನ ಇಲ್ಲ ಸೊ ನಿಮ್ಮ ಕೋರ್ ಯಾವ್ದು ಸ್ಟ್ರಾಂಗ್ ಇದೆ ಅದರ ಮೇಲೆ ನೀವು ಡಿಪೆಂಡ್ ಆಗಿ ಹೀಗಾಗಿ ಅನ್ನೆಸೆಸರಿಯಾಗಿ ತುಂಬ ಖರ್ಚು ಮಾಡಬೇಡಿ ಒಳ್ಳೇದನ್ನ ತಗೊಳ್ಳಿ ಟಾಪ್ ಲೆವೆಲ್ದು ಬೇಕು ಅಂತ ಸುಮ್ಮನೆ ದುಡ್ಡನ್ನು ವ್ಯಯ ಮಾಡಬೇಡಿ ಮುಂದಿನೋದು ನೀವು ದುಡಿಯೋದು ಕೆಲಸದಲ್ಲಿ ಕೆಲಸದಿಂದ ದುಡಿತೀರ ಅಷ್ಟೇ ಶ್ರೀಮಂತರಾಗೋದೆಲ್ಲಿ ಗೊತ್ತಾ ಮನೆಯಿಂದ ಸೊ ನೀವು ಏನು ದುಡ್ದಿರ್ತೀರಿ ಅದನ್ನ ಎಲ್ಲಿ ಹಾಕಬೇಕು ಹೇಗೆ ನೀವು ಬೆಳೆಸ್ಬೇಕು ಯಾವುದು ಸೂಕ್ತ ಇದೆಲ್ಲವೂ ನೀವು ಯೋಚನೆ ಮಾಡೋದು ಮನೆಯಲ್ಲಿ ಮನೆಯಲ್ಲಿರುವಂಥ ಸವಾಲುಗಳು ಕುಟುಂಬ ಏನು ಹೇಳುತ್ತೆ ನಮ್ಮ ಏನು ಎಕ್ಸ್ಪೆಕ್ಟೇಷನ್ ಏನಿದೆ ನಮ್ಮ ಶಾರ್ಟ್ ಟರ್ಮ್ ಗೋಲ್ಗಳು ಏನಿದೆ ನೆಸೆಸಿಟಿ ಏನಿದೆ ನೀಡ್ಸ್ ಏನಿದೆ ಇದೆಲ್ಲವನ್ನು ತಿಳ್ಕೊಂಡು ನೀವು ಆಮೇಲೆ ಏನು ಮಾಡ್ತೀರೋ ಅದು ನಿಮ್ಮನ್ನ ಬೆಳೆಸುತ್ತೆ ಸೊ ಕಂಪ್ನಿಯಲ್ಲಿ ಅನೇಕರು ಬೇಜಾರು ಮಾಡ್ಕೊಳ್ತಿದೆ ಕತ್ತೆ ತರ ದುಡ್ದೇರಿ ಮೂವತ್ತು ವರ್ಷ ನನ್ನ ಲೈಫ್ ಹಿಂಗೆ ಇದೆ ಸಾಲ ತೀರ್ಸೋಕ್ಕಾಗಿಲ್ಲ ಕತ್ತೆ ತರ ದುಡಿಬೇಡಿ ಸ್ಮಾರ್ಟ್ ಆಗಿ ಪ್ಲೀಸ್ ನೀವು ಆ ಥರದೊಂದು ಎಕ್ಸ್ಕ್ಯೂಸ್ ಅನ್ನ ಕೊಡೋದ್ರಿಂದ ಏನು ಯೂಸ್ ಇಲ್ಲ ನೀವು ನಿಮ್ಮ ದುಡಿಮೆಯ ವ್ಯಾಲ್ಯೂನ ಎಕ್ಸ್ಟ್ರಾ ಮಾಡ್ಕೊಳ್ಬೇಕು ಎಲ್ರಿಗೂ ಇರೋದೇ ಇಪ್ಪತ್ನಾಲ್ಕು ಗಂಟೆ ಅದರಲ್ಲಿ ಏಳು ತಾಸೋ ಎಂಟು ತಾಸೋ ನಿದ್ದೆ ಮಾಡೇ ಮಾಡ್ತಾರೆ ಓಡಾಡೋದಕ್ಕೆ ನಿಮ್ಮ ಬೇರೆ ಕೆಲಸಗಳಿಗೆ ಎಲ್ಲದಕ್ಕೂ ಸಮಯ ಹೋಗಿ ನಿಮಗೆ ಸಿಗೋದೇ ಒಂದು ಹತ್ತು ಹನ್ನೊಂದು ಗಂಟೆಗಳು ಬಟ್ ನೀವು ಮಾಡೋ ಕೆಲಸವನ್ನು ಸ್ಪೀಡಪ್ ಮಾಡ್ಕೊಳ್ಳಿ ಕ್ವಾಲಿಟಿಯನ್ನು ಸ್ಪೀಡಪ್ ಮಾಡ್ಕೊಳ್ಳಿ ನಾನೀಗ ಟೈಪ್ ಮಾಡಬೇಕಾದ್ರೆ ಒಂದು ಸೆಂಟೆನ್ಸ್ ಅನ್ನು ಟೈಪ್ ಮಾಡೋದಕ್ಕೆ ಹತ್ತು ಮಿಸ್ಟೇಕ್ ಮಾಡಿದ್ರೆ ನಾನು ಎಕ್ಸ್ಟ್ರಾ ಟೈಮ್ ತಗೊಳ್ತೀನಿ ಕರೆಕ್ಟಾ ಅದೇ ನಾನು ಟೈಪ್ ಮಾಡ್ಬೇಕಾದ್ರೆ ಮಿಸ್ಟೇಕ್ಸ್ ಅನ್ನು ಕಡಿಮೆ ಮಾಡ್ತಾ ಹೋದ್ರೆ ನಾನು ಮೊದಲಿಗೆ ಡೇ ಒನ್ ಹತ್ತು ಮಿಸ್ಟೇಕ್ ಮಾಡ್ತಿದ್ನಲ್ಲ ಆಗ ಒಂದು ಸೆಂಟೆನ್ಸ್ ಟೈಪ್ ಮಾಡೋದಕ್ಕೆ ಎರಡು ನಿಮಿಷ ತಗೊಳ್ತಿದ್ರೆ ಒಂದು ಎರಡು ಮೂರು ತಿಂಗಳಾದ್ಮೇಲೆ ಆ ಎರಡು ನಿಮಿಷದಲ್ಲಿ ನಾಲ್ಕು ಸೆಂಟೆನ್ಸ್ ನಾನು ಟೈಪ್ ಮಾಡೋ ಥರ ಇರಬೇಕು ಸೊ ನೀವು ಇಡೀ ದಿನದಲ್ಲಿ ಮಾಡ್ತಿದ್ದ ಕೆಲಸನ ಒಂದು ಮೂರು ಅವರ್ ಕಡಿಮೆನಲ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸೊ ಇನ್ನು ಮೂರು ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ತೀರಿ ನೀವು ಸೊ ಆಗ ನಿಮಗೆ ದುಡಿಮೆ ಹೆಚ್ಚಾಗುತ್ತೆ ಬೆಳೀತಾ ಹೋಗುತ್ತೆ ಸೊ ಇದು ಒಂದು ಮಾರ್ಗ ಜೊತೆಗೆ ಮನೆಯಲ್ಲಿ ನೀವು ಸರಿಯಾಗಿ ಥಿಂಕ್ ಮಾಡಬೇಕು ಪ್ಲಾನ್ ಮಾಡಬೇಕು ಸ್ಟ್ರಾಟಜಿ ಮಾಡಬೇಕು ಅದಕ್ಕೆ ಓದಬೇಕು ನೀವು ಮನೆಯಲ್ಲಿ ನಿಮಗೆ ನೀವೇ ಬಾಸ್ ಡಿಸೈಡ್ ಮಾಡಿ ಒಂದು ರೊಟೀನಿಗೆ ಫಿಕ್ಸ್ ಆಗಿ ಡೆಫಿನೆಟ್ಲಿ ಚೆನ್ನಾಗಿ ದುಡ್ಡನ್ನು ಮಾಡ್ತೀರಿ ಕೊನೆಯದಾಗಿ ತುಂಬಾ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ ನಿಮಗೂ ನಿಮ್ಮ ಇನ್ವೆಸ್ಟ್ಮೆಂಟಿಗೂ ಅಂದರೆ ನಿಮಗೂ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಏನು ಫಾರ್ ಎಕ್ಸಾಂಪಲ್ ಅಭಿಷೇಕ್ ರಾಮಪ್ಪ ಏನು ದುಡುಕು ಮನಸ್ಥಿತಿನ ಅಥವಾ ಲಾಂಗ್ ಟರ್ಮ್ ನ ಬಗ್ಗೆ ನಾನು ಸರಿಯಾಗಿ ಅನಲೈಸ್ ಮಾಡೋದಿಲ್ವಾ ಅದು ನನ್ನ ಇನ್ವೆಸ್ಟ್ಮೆಂಟ್ ಮೇಲೂ ಪರಿಣಾಮ ಬೀರುತ್ತೆ ಸೊ ನಿಮ್ಮ ಏನು ಕ್ಯಾರೆಕ್ಟರ್ ಇದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ಇದೆ ಅಥವಾ ಪ್ಲಾನ್ ಇದೆ ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಸೊ ಅದನ್ನು ನೀವು ಚೆನ್ನಾಗಿ ಟ್ರಿಮ್ ಮಾಡ್ಕೊಳ್ಬೇಕು ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ನಿಮಗೆ ಸೂಟ್ ಆಗುವ ಒಂದು ಫಾರ್ಮುಲಾ ನೀವೇ ಕ್ರಿಯೇಟ್ ಮಾಡಬೇಕು ಬೇರೊಬ್ಬರನ್ನ ನೋಡಿ ಅಬ್ಸರ್ವ್ ಮಾಡಿ ಕಲ್ತ್ಕೊಳ್ಳಿ ಬಟ್ ನಿಮಗೆ ನಿಮ್ಮ ಶಿಪ್ಗೆ ಅಥವಾ ನಿಮ್ಮ ಕಾರ್ಗೆ ನೀವೇ ಬಾಸ್ ನಿಮ್ಮ ಯಾವುದೋ ಒಂದು ಗೋಲ್ ಇದೆ ಆ ಗೋಲ್ನಲ್ಲಿ ನೀವು ಹೋಗಬೇಕು ರೀಚ್ ಆಗಬೇಕು ಅನ್ನೋದಾದ್ರೆ ನಿಮ್ಮದೇ ಒಂದು ಸ್ಟ್ರಾಟಜಿ ಇರಬೇಕು ಕೆಲವೊಬ್ರು ನೋಡಿ ಈಗ ವಿದ್ಯಾರ್ಥಿಗಳನ್ನೇ ನೋಡಿ ಕೆಲವೊಬ್ರು ಅರ್ಲಿ ಮಾರ್ನಿಂಗ್ ಎದ್ದು ಚೆನ್ನಾಗಿ ಓದ್ತಾರೆ ಇನ್ ಕೆಲವೊಬ್ರು ಲೇಟ್ ನೈಟ್ ಚೆನ್ನಾಗಿ ಓದ್ತಾರೆ ಕೆಲವೊಬ್ರು ಎಷ್ಟೇ ಗಲಾಟೆ ಇರಲಿ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಕೆಲವೊಬ್ಬರಿಗೆ ಸ್ವಲ್ಪ ಗಲಾಟೆ ಆದರೂ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ ಎಷ್ಟು ವ್ಯತ್ಯಾಸಗಳಿದೆ ನೋಡಿ ನೋಡಿ ಅನ್ ಆಪಲ್ ಇಸ್ ನೆವರ್ ಈಕ್ವಲ್ ಟು ಮ್ಯಾಂಗೋ ಗೆ ಅದರದ್ದೇ ಆದ ಸತ್ವ ಇದೆ ಅದರದ್ದೇ ಆದ ಕ್ವಾಲಿಟೀಸ್ ಇದೆ ಹಾಗಂತ ಮ್ಯಾಂಗೋ ನಮ್ಮ ಮಾವಿನ ಹಣ್ಣಿನ ಕಡಿಮೆ ಅಲ್ಲ ಸೇಬಿಗೂ ಮಾವಿನ ಹಣ್ಣಿಗೂ ನೀವು ಕಂಪೇರ್ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಹೀಗಾಗಿ ನಾನು ಬೇರೆ ನನ್ನ ತಮ್ಮ ಬೇರೆ ನನ್ನ ಅಮ್ಮ ಅವರ ಆಲೋಚನೆಗಳು ಬೇರೆ 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 ಇರುತ್ತೆ ಸೊ ನಿಮ್ಮ ಆಲೋಚನೆಗಳು ನಿಮ್ಮ ಟೆಂಪರ್ಮೆಂಟ್ಗೆ ತಕ್ಕುದಾಗಿ ನೀವು ಇನ್ವೆಸ್ಟ್ಮೆಂಟ್ ಫಾರ್ಮುಲಾವನ್ನು ಮಾಡ್ಕೊಳ್ಳಿ ಬೇರೊಬ್ಬರಿಂದ ಕಲಿಬೇಕು ಬೇರೊಬ್ಬರ ತಪ್ಪಿಂದ ಕಲಿಬೇಕಿಲ್ಲ ಅಂದ್ರೆ ಕಷ್ಟ ಸೊ ಹೀಗೆ ಈ ಎಲ್ಲ ಅಂಶಗಳನ್ನು ನೀವು ಫಾಲೋ ಮಾಡಿದರೆ ಕಲಿತೀರಿ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ದುಡಿತೀರಿ ಶ್ರೀಮಂತರಾಗ್ತೀರಿ ಸೊ ಈ ಕಾರಣಕ್ಕಾಗಿ ಈ ಎಲ್ಲ ಅಂಶಗಳನ್ನು ನೀವು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಜಾರಿಗೆ ತಂದು ಇನ್ನೊಬ್ಬರಿಗೂ ಇದರ ಲಾಭ ಸಿಗೋ ಹಾಗೆ ಮಾಡಿ ಆದಷ್ಟು ಹೆಚ್ಚು ಈ ವಿಡಿಯೋನ ಶೇರ್ ಮಾಡ್ತೀರಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಅಂತ ನಾನು ಭಾವಿಸಿದ್ದೀನಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಇಷ್ಟೆಲ್ಲ ಏನು ಬೇಸಿಕ್ ರೂಲ್ಸ್ ಮಾತಾಡಿದೆ ಅದನ್ನ ಅಪ್ಲೈ ಮಾಡಿ ಗೆದ್ದವರ ಕೋರ್ಸ್ಗಳಿದೆ ಸರ್ ಕೃಷಿಯಲ್ಲಿ ಜೇನು ಕೃಷಿ ಮಾಡಿ ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ ಹೈನುಗಾರಿಕೆ ಕುರಿ ಕೋಳಿ ಸಾಕಿದ್ರಿಂದ ದುಡ್ಡು ಮಾಡಿದ್ದಾರೆ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ನಾವು ಹೇಗೆ ಕಂಪನಿಗಳನ್ನು ಅನಲೈಸ್ ಮಾಡೋದು ಒ ಮಾರ್ಕೆಟ್ನ ಲಾಭ ಪಡ್ಕೊಳ್ಳೋದು ಹೇಗೆ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಟ್ಯಾಕ್ಸ್ ಪ್ಲಾನಿಂಗ್ ಹೇಗೆ ಮಾಡಬೇಕು ನಿಮ್ಮ ಪರ್ಸನಲ್ ಫಿನಾನ್ಸ್ ನೀವು ಹೇಗೆ ನೋಡ್ಕೊಳ್ಬೇಕು ಅಥವಾ ನೀವು ನಿಮ್ಮ ಕರಿಯರ್ನಲ್ಲಿ ನಂಬರ್ ಒನ್ ಆಗಬೇಕು ನಾನೊಂದು ಹೋಟೆಲ್ ಕಟ್ಟಬೇಕು ಇದೆಲ್ಲದಕ್ಕೂ ಮಶ್ರೂಮ್ ಬೆಳಿಬೇಕು ನಾನು ತುಂಬಾ ಒಳ್ಳೆ ದುಡ್ಡು ಮಾಡೋದಕ್ಕೆ ಅವಕಾಶ ಇದೆ ಇದೆಲ್ಲದಕ್ಕೂ ಗೆದ್ದವರ ಮಾರ್ಗದರ್ಶನ ಇದೆ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಲರ್ನ್ ಅನ್ನೋ ರೆಫರಲ್ ಕೋಡ್ ಅನ್ನು ಬಳಸಿದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ನಿಮ್ಮ ನಾಲೆಡ್ಜ್ ಮೇಲೆ ಇನ್ವೆಸ್ಟ್ ಮಾಡಿ ಬುದ್ಧಿವಂತರಾಗಿ ಶ್ರೀಮಂತರಾಗಿ ಆನ್ ದ ವೆರಿ ಬೆಸ್ಟ್